ಹಾಯ್ ಸ್ನೇಹಿತರೆ, ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ನಿರೀಕ್ಷಕರು ಒಟ್ಟು ಹುದ್ದೆಗಳು 20. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ 39/2022. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 29/10/2022. ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 31/10/2022. ಈ 20 ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದರೆ 3 ರೀತಿಯ ಪ್ರಕ್ರಿಯೆಗಳಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಮೊದಲನೇ ಹಂತ ಪ್ರೊಫೈಲ್ ಕ್ರಿಯೇಷನ್ಸ್, ನೆಕ್ಸ್ಟು ಅಪ್ಲಿಕೇಶನ್ ಸಬ್ಮಿಷನ್, ನೆಕ್ಸ್ಟು ಪೇಮೆಂಟ್ ಸ್ಟೇಟಸ್ ಇರುತ್ತೆ. ಇದಾದ ನಂತರ ನಿಮಗೆ ಶುಲ್ಕದ ಬಗ್ಗೆ ಪೂರ್ತಿ ಡಿಟೇಲ್ಸ್ ಇರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳು 600 ರೂಪಾಯಿ ಇದೆ ಫೀಸು. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವಿರೋದಿಲ್ಲ, ಶುಲ್ಕ ವಿನಾಯಿತಿ ಇದೆ. ಇನ್ನು ಷರತ್ತುಗಳು ಕಂಡೀಷನನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಅದರ ಜೊತೆಗೆ ಲಿಖಿತ ಪರೀಕ್ಷೆಯನ್ನು ಸಹ ಇದೆ. ಲಿಖಿತ ಪರೀಕ್ಷೆಗೆ ಯಾವ ರೀತಿಯಾಗಿರ್ತಕ್ಕಂಥ ಗ್ರೂಪ್ ವೈಸ್ ಕ್ವಶನ್ಸ್ ಇರುತ್ತೆ, ಅಂಕಗಳಿರುತ್ತೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸಾಮಾನ್ಯ ಕನ್ನಡ 35 ಅಂಕಗಳಿಗೆ, ಸಾಮಾನ್ಯ ಇಂಗ್ಲೀಷ್ 35 ಅಂಕಗಳಿಗೆ, ಕಂಪ್ಯೂಟರ್ ಜ್ಞಾನ 30 ಅಂಕಗಳಿಗೆ, ಗರಿಷ್ಠ ಅಂಕಗಳು 100, ಅವಧಿ 2 ಗಂಟೆ ಇರುತ್ತೆ. ಸ್ಪರ್ಧಾತ್ಮಕ ಕೇಂದ್ರಗಳನ್ನು ನೀವು ಆಯ್ಕೆ ಮಾಡ್ಕೋಬೋದು, ಯಾವ್ಯಾವ ಕೊಟ್ಟಿದ್ದಾರಂಥ ಅಪ್ಲಿಕೇಶನ್ ಸಲ್ಲಿಸ್ತಕ್ಕಂಥ ಸಂದರ್ಭ. ಸೂಚನೆಗಳಿದ್ದಾವೆ, ಏನೇನು ಕಂಡೀಷನ್ಸ್ ಇದ್ದಾವೆ. ಶಿಕ್ಷಣದ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಈ ಗ್ರೂಪ್ ಸಿ ಹುದ್ದೆಗಳ ವೇತನ ಎಷ್ಟಿದೆ, ಏನೇನು ವಿದ್ಯಾರ್ಥಿಯ ಒಂದು ಸಂಪೂರ್ಣ ಡಿಟೇಲ್ಸನ್ನು ಇಲ್ಲಿ ನೀವು ನೋಡ್ಕೋಬೋದು. ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬೇಕಂದ್ರೆ ಯಾವ ವಿದ್ಯಾರ್ಹತೆ, ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು, ಯಾವ್ಯಾವ ಕ್ಯಾಟಗರಿ ವೈಸು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಪೂರ್ತಿ ಡಿಟೇಲ್ಸ್ ಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಂದು ಸೇವಾ ಪ್ರಮಾಣಪತ್ರ ಯಾವ ರೀತಿಯ ಒಂದು ಅಪ್ಲಿಕೇಶನ್ಸ್ನ ಫಾರಮ್ಗಳನ್ನು ನೀವು ಹಾಕ್ಕೋಬೇಕಂತ ಎಂಟೈರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ PDFಲ್ಲಿ ನೀವು ನೋಡ್ಬೋದು. ಜೊತೆಗೆ ವಿಶೇಷ ಸೂಚನೆಗಳು ಸಹ ಕೊಟ್ಟಿದ್ದಾರೆ. ಈ ಷರತ್ತು ಮತ್ತು ಕಂಡೀಷನ್ಗಳನ್ನು ನೀವು ಓದ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಕಾಣ್ತಾ ಇರತಕ್ಕಂಥ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿ, ಟೋಲ್ ಫ್ರೀ ನಂಬರಲ್ಲ, ಈ ನಂಬರ್ಗೆ ಕೆಲವು ಕೇಂದ್ರಗಳ ಕಚೇರಿಯ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಗೆ ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು. ಕೂಡಲೇ ಎಲ್ಲರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಥ್ಯಾಂಕ್ ಯು.